हाय फ्रेंड्स, वेलकम बैक टू माय चैनल पवित्र पेजस्. फ्रेंड्स, इवत्तिन वीडियो दल्ली होटेल गिंतनु रुचियागि मनेयल्ले चिकन चिल्ली हेगे माडोदु अंत नोडोण. चिकन चिल्लिगे बेकादंत इंग्रीडियंट क्याप्सिकम मेणसु नोडि कट माडि इट्कोंडिद्देने, काई मेणसु, बेळ्ळुळ्ळि, ईरुळ्ळि, टोमेटो क्लीनागि वाश् माडि इट्कोंडिद्दे. चिकन ಮೊದಲಿಗೆ ಕಬಾಬ್ ಪೌಡರ್ ಅನ್ನು ಹಾಕೊಳ್ಳಬೇಕು. ಅದಕ್ಕೆ ಎರಡು ಮೊಟ್ಟೆ ಹಾಕೊಳ್ಳಬೇಕು. ಇನ್ನೊಂದು ಪ್ಯಾಕ್ ಕಬಾಬ್ ಪೌಡರ್ನ ಹಾಕೊಳ್ಳಬೇಕು. ಸ್ವಲ್ಪ ವಿನಿಗರ್ ಹಾಕೊಳ್ಳಬೇಕು. ಸೋಯಾ ಸಾಸ್ ಹಾಕೊಳ್ಳಬೇಕು. ಟೊಮೆಟೋ ಸಾಸ್ ಹಾಕೊಳ್ಳಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಬೇಕು. ಲಿಂಬೆ ರಸ ಹಾಕಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಬಾಬ್ ಪೌಡರ್ನ ಗಂಟು ಗಂಟು ಆಗದಂತೆ ಚೆನ್ನಾಗಿ ಕಲಸಿಕೊಳ್ಬೇಕು. ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಬೇಕು. ನೋಡಿ, ಇಷ್ಟಾದರೆ ಸಾಕು. ಈಗ ಚಿಕನ್ ಪೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚಿಕನ್ ಪೀಸನ್ನು ಹಾಕಿ ಕಲಸಿ ಅರ್ಧ ಗಂಟೆ ಹಾಗೆ ಬಿಡಬೇಕು. ಬಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕಾಯಿ ಮೆಣಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಹಾಕ್ಕೊಳ್ಬೇಕು.
ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪನ್ನು ಹಾಕೊಳ್ಬೇಕು. ಈರುಳ್ಳಿ ಬೇಯ್ತಾ ಬಂದಿದೆ, ಈಗ ಟೊಮ್ಯಾಟೋವನ್ನು ಹಾಕೊಳ್ಬೇಕು. ಇದಕ್ಕೆ ಸೋಯಾ ಸಾಸನ್ನು ಹಾಕೊಳ್ಬೇಕು. ಸ್ವಲ್ಪ ವಿನಿಗರ್ ಹಾಕೊಳ್ಬೇಕು. ಸ್ವಲ್ಪ ಟೊಮ್ಯಾಟೊ ಸಾಸ್ ಹಾಕೊಳ್ಬೇಕು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಗ್ರೈನ್ ಮಾಡಲಿಕ್ಕೆ ಸ್ವಲ್ಪ ಒಣಮೆಣಸು, ಕೊತ್ತಂಬರಿ, ಬೆಳ್ಳುಳ್ಳಿ ಇವೆಲ್ಲ ಹುರಿದು ಇಟ್ಕೊಂಡಿದ್ದೇನೆ. ಸ್ವಲ್ಪ ಹುಣಸೆ ಹುಳಿ, ಅರಶಿನ, ಜೀರಿಗೆ, ಮೆಂತ್ಯ ಇವೆಲ್ಲವನ್ನು ಹಾಕಿ ಗ್ರೈನ್ ಮಾಡಿಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಗ್ರೈನ್ ಮಾಡಬೇಕು. ಇದನ್ನು ಗ್ರೈನ್ ಮಾಡಿ ಇದಕ್ಕೆ ಸ್ವಲ್ಪ ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರ, ಹುಳಿ ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕಬೇಕು. ಕಾಯಿಮೆಣಸು ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗಲೇ ಕಲಸಿಟ್ಕೊಂಡಂತಹ ಚಿಕನ್ ಪೀಸನ್ನು ಈಗ ಎಣ್ಣೆಯಲ್ಲಿ ಕರಿಬೇಕು. ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ, ಆಲ್ರೆಡಿ ತೆಗೆದಿಟ್ಕೊಂಡಿದ್ದೇನೆ. ಇದನ್ನು ಈ ಪೀಸನ್ನು ಈಗ ಇದಕ್ಕೆ ಹಾಕ್ಕೊಳ್ಬೇಕು. ಎಲ್ಲ ಕಬಾಬ್ ಪೀಸ್ಗಳನ್ನು ಹಾಕ್ಕೊಳ್ಬೇಕು.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗೋಡಂಬಿಯನ್ನು ಹಾಕಬೇಕು. ನೋಡಿ ಚಿಕನ್ ಕೂಡ ಚೆನ್ನಾಗಿ ಬೆಂದು ಡ್ರೈ ಆಗಿದೆ. ಈಗ ಎಲ್ಲ ಗೋಡಂಬಿಯನ್ನು ಹಾಕಿ ಚೆನ್ನಾಗಿ ಪುನಃ ಕಲಸಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಈಗ ಚಿಕನ್ ಚಿಲ್ಲಿ ರೆಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.